ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬೇಸಿಗೆ ಬಿಸಿ ತೊಡಗಿದೆ ಎಲೆಕ್ಷನ್ ಭರಾಟೆಯಲ್ಲಿ ಒಂದಷ್ಟು ಜನರಿಗೆ ಬಿಸಿ ಕೂಡ ತಾಕದ ಇರಬಹುದು ಆದರೆ ಸಾಮಾನ್ಯನ ಗತಿ ಮಾತ್ರ ಸೂರ್ಯನಿಗೆ ಪ್ರೀತಿ ಬೆಂಗಳೂರಲ್ಲಿ ಟೆಂಪರೇಚರ್ ಮೂವತ್ತಾರು ಡಿಗ್ರಿಯನ್ನು ದಾಟ್ತಾ ಇದೆ ಇನ್ನು ಉತ್ತರ ಕರ್ನಾಟಕ ಹಾಗೂ ಉತ್ತರ ಭಾರತದ ಕಥೆಯನ್ನಂತೂ ಬೇಡ ಅದರ ಜೊತೆಗೆ ಕರಾವಳಿಯ ಬಿಸಿಲನ್ನ ಸಹಿಸೋದಾದ್ರೂ ಹೇಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ವರ್ಷ ಮಳೆ ಬೇರೆ ಕೈ ಕೊಟ್ಟಿದ್ದು ಈ ಬಾರಿಯ ಬಿಸಿಲಿಗೆ ಸಹಸ್ರಾರು ಬೋರ್ವೆಲ್ ಗಳಲ್ಲಿ ನೀರೇ ಇಲ್ಲದಂತಾಗ್ ಹೋಗ್ತಾ ಇದೆ ಹಾಗಾದ್ರೆ ಈ ಬಾರಿಯ ಬೇಸಿಗೆ ಇಷ್ಟೊಂದು ಭಯಾನಕ ಆಗ್ತಾ ಇರೋದು ಇದು ಇನ್ನೆಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯುತ್ತೆ ಈ ಬಗ್ಗೆ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಕೆಳಗಡೆ ಅದ್ಯಾಕೋ ಸೂರ್ಯ ನಮ್ಮಲ್ಲಿ ಈ ಬಾರಿ ಸಿಟ್ ಮಾಡ್ಕೊಂಡಿರೋ ಹಾಗೆ ಕಾಣ್ತಾ ಇದೆ ಈ ಬಾರಿ ಮಾರ್ಚ್ ಇಂದಲೇ ಬಿಸಿಲಿನ ಬೇಗ ಶುರುವಾಗಿದ್ದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದು ಇನ್ನಷ್ಟು ತೀವ್ರವಾಗುವ ಲಕ್ಷಣಗಳು ಕಾಣ್ತಾ ಇವೆ ಬೇಸಿಗೆಯಲ್ಲೂ ಕೂಡ ಆಗಾಗ ಅತಿಥಿಯ ಹಾಗೆ ಬಂದು ಹೋಗ್ತಾ ಇದ್ದ ವರುಣ ಅದ್ಯಾಕೋ ಲಾಂಗ್ ಲೀವ್ ತಗೊಂಡು ನನ್ನ ಟೈಮ್ ಬರೋವರೆಗೆ ನಿಮಗೆ ಮುಖಾನು ತೋರಿಸೋದಿಲ್ಲ ಅಂತ ಹೇಳಿ ಹೋಗಿರೋ ಹಾಗೆ ಕಾಣ್ತಾ ಇದೆ ಹೀಗಾಗಿ ಈ ಬಾರಿ ಬೇಸಿಗೆಯ ಬಿಸಿ ಜ್ವರದ ಹಾಗೆ ಏರ್ತಾ ಇದೆ ಈ ಜ್ವರಕ್ಕೊಂದು ಪ್ಯಾರಾಸಿಟಮಾಲ್ ಕೊಟ್ಟ ಹಾಗೆ ಒಂದೋ ಎರಡೋ ಮಳೆ ಆಗಿಬಿಟ್ಟಿದ್ರೆ ಇಳೆ ಸ್ವಲ್ಪ ತಂಪು ಆಗ್ತಾ ಆದರೆ ಈ ಬೇಸಿಗೆಯನ್ನು ಜನ ಈ ಬಾರಿ ತಡ್ಕೊಳ್ಳೇಬೇಕು ಇಲ್ಲದೆ ಇರೋ ಆಸೆಗಳನ್ನು ಇಟ್ಟುಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹವಾಮಾನ ಇಲಾಖೆ ಸ್ಪಷ್ಟವಾಗಿ ಹೇಳ್ತಾ ಇರೋದು ಈ ಬಾರಿ ಭಯ ಹೆಚ್ಚಾಗುವ ಹಾಗೆ ಮಾಡ್ತಾ ಇದೆ ಹವಾಮಾನ ಇಲಾಖೆಯ ಡೈರೆಕ್ಟರ್ ಜನರಲ್ ಮೃತ್ಯುಂಜಯ್ ಮಹಾಪಾತ್ರ ಅವರು ಕೊಟ್ಟಿರುವ ಮಾಹಿತಿಯ ಹಾಗೆ ದೇಶದಾದ್ಯಂತ ಸಾಮಾನ್ಯ ಮಟ್ಟಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಈ ಬಾರಿ ಉಷ್ಣಾಂಶ ಏರಿಕೆ ಆಗುತ್ತೆ ಇದು ಏಪ್ರಿಲ್ ಹಾಗೂ ಮೇ ತಿಂಗಳು ಪೂರ್ತಿ ಇರುತ್ತೆ ಮುಂಗಾರು ಆರಂಭದ ಬಳಿಕವಷ್ಟೇ ಬಿಸಿಲಿನ ಬೇಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಮಹಾಪಾತ್ರ ಹೇಳ್ತಾ ಇದ್ದಾರೆ ಈ ಮೂಲಕ ಈ ಬಾರಿಯ ಬೇಸಿಗೆ ತುಂಬಾನೇ ಭಯಾನಕ ಅನ್ನೋದನ್ನ ಹವಾಮಾನ ಇಲಾಖೆ ಸ್ಪಷ್ಟಪಡಿಸ್ತಾ ಇದೆ ಅಷ್ಟೇ ಅಲ್ಲ ಈ ಬಾರಿಯ ಬೇಸಿಗೆಯಲ್ಲಿ ಹೀಟ್ ವೇವ್ ನ ಪ್ರಮಾಣ ಕೂಡ ತುಂಬಾನೇ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಈ ಎರಡು ತಿಂಗಳುಗಳಲ್ಲಿ ಭಾರತದಲ್ಲಿ ಏಳೆಂಟು ಬಾರಿ ಹೀಟ್ ವೇವ್ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಆದ್ರೆ ಈ ಬಾರಿ ಆ ಸಂಖ್ಯೆ ಇಪ್ಪತ್ತನ್ನ ದಾಟುವ ಸಾಧ್ಯತೆಗಳಿವೆ ಅನ್ನೋ ಮಾಹಿತಿಯನ್ನ ಮೃತ್ಯುಂಜಯ್ ಮಹಾಪಾತ್ರ ಕೊಟ್ಟಿದ್ದಾರೆ ಇದು ಅರವತ್ತು ದಿನಗಳ ಬೇಸಿಗೆಯಲ್ಲಿ ಸರಿಸುಮಾರು ಇಪ್ಪತ್ತು ದಿನಗಳ ಕಾಲ ಸೂರ್ಯನ ಪ್ರಕೋಪ ಹೆಚ್ಚಾಗಿರುತ್ತೆ ಮಾಹಿತಿಯನ್ನು ನಮಗೆ ಕೊಡ್ತಾ ಇದೆ ಸಾಮಾನ್ಯವಾಗಿ ಇಂಥ ಬಿಸಿಲು ಹಾಗೂ ಹೀಟ್ ವೇವ್ನ ಸಮಸ್ಯೆ ದೆಹಲಿ ರಾಜಸ್ಥಾನ ಹರಿಯಾಣ ಸೇರಿದ ಹಾಗೆ ಉತ್ತರದ ಪ್ರಮುಖ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಆದರೆ ಈ ಬಾರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಇದರ ಅಬ್ಬರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ ಮೇಲ್ಭಾಗಕ್ಕಿರುವ ಎಲ್ಲ ಜಿಲ್ಲೆಗಳು ಕೂಡ ಈ ಬಾರಿ ಹೀಟ್ ವೇವ್ನ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಕರ್ನಾಟಕದ ಉತ್ತರ ಭಾಗದ ಜೊತೆಗೆ ಮಧ್ಯ ಮಹಾರಾಷ್ಟ್ರ ಅಂದರೆ ವಿದರ್ಭ ಮತ್ತು ಮರಾಠವಾಡ ಹಾಗೆ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶಗಳಲ್ಲಿ ಕೂಡ ಹೀಟ್ ವೇವ್ನ ಸಮಸ್ಯೆ ಹೆಚ್ಚಾಗಿರುತ್ತೆ ಇದರ ಜೊತೆಗೆ ಹೆಚ್ಚು ಕಾಡುಗಳನ್ನು ಹೊಂದಿರುವ ಒಡಿಶಾದಲ್ಲಿ ಕೂಡ ಈ ಬಾರಿ ಬಿಸಿಲಿನ ತಾಪ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗೇ ಇರುತ್ತೆ ಛತ್ತೀಸ್ಗಢದ ಜನ ಕೂಡ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಕರಾವಳಿ ಪ್ರದೇಶಗಳು ಅಂದ್ರೆ ಕೇರಳ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಗುಜರಾತ್ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳು ಕೂಡ ಈ ಬಾರಿ ತೀವ್ರ ಬಿಸಿಲನ್ನು ಎದುರಿಸಬೇಕಾಗಿ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಸೊ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳು ಹೀಟ್ ವೇವ್ನ ಸಮಸ್ಯೆಗೆ ಗುರಿಯಾಗ್ತಾ ಇವೆ ಇನ್ನು ಈಗಾಗಲೇ ಭಾರತದಲ್ಲಿ ನಿರೀಕ್ಷೆಗೂ ಮೀರಿದ ಉಷ್ಣಾಂಶ ದಾಖಲಾಗಿದೆ ದೆಹಲಿಯಲ್ಲಿನ ಉಷ್ಣಾಂಶ ಈಗಾಗಲೇ ಮೂವತ್ತೇಳು ಡಿಗ್ರಿಯಷ್ಟು ದಾಖಲಾಗ್ತಾ ಇದೆ ಇದು ಸಾಮಾನ್ಯಕ್ಕಿಂತ ನಾಲ್ಕು ಡಿಗ್ರಿಯಷ್ಟು ಹೆಚ್ಚು ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ರಾತ್ರಿ ಹೊತ್ತಲ್ಲಿ ದೆಹಲಿಯಲ್ಲಿ ಅತಿ ಕಡಿಮೆ ತಾಪಮಾನ ಅಂದರೆ ಇಪ್ಪತ್ತೊಂದು ಡಿಗ್ರಿಯಷ್ಟು ದಾಖಲಾಗ್ತಾ ಇದೆ ಇದು ಕೂಡ ಸಾಮಾನ್ಯ ಕಡಿಮೆ ತಾಪಮಾನಕ್ಕಿಂತ ಮೂರು ಡಿಗ್ರಿಯಷ್ಟು ಹೆಚ್ಚಿನ ಉಷ್ಣಾಂಶವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ದೆಹಲಿ ಈಗಾಗಲೇ ಬಿಸಿಲಿನ ಬೇಗೆಯನ್ನ ಎದುರಿಸ್ತಾ ಇದೆ ಇನ್ನು ಮಹಾರಾಷ್ಟ್ರದ ಮರಾಠವಾಡ ವಿದರ್ಭ ಹಾಗೂ ಮಧ್ಯ ಮಹಾರಾಷ್ಟ್ರಗಳಲ್ಲಿ ಉಷ್ಣಾಂಶ ನಲವತ್ತರಿಂದ ನಲವತ್ತೊಂದು ಡಿಗ್ರಿಗೆ ಏರಿಕೆಯಾಗುವ ಸಾಧ್ಯತೆ ಇದೆಯಂತೆ ಇದು ಕೂಡ ಸಾಮಾನ್ಯಕ್ಕಿಂತ ಮೂರರಿಂದ ನಾಲ್ಕು ಡಿಗ್ರಿಯಷ್ಟು ಹೆಚ್ಚಿನ ತಾಪಮಾನ ಅಂತ ಹವಾಮಾನ ಇಲಾಖೆ ಹೇಳಿದೆ ಗುಜರಾತ್ ರಾಜ್ಯದಲ್ಲಿ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ ಕರಾವಳಿ ತೀರದ ಉದ್ದಕ್ಕೂ ಬಿಸಿಲಿನ ಝಳ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಉಷ್ಣಾಂಶ ಸರಾಸರಿ ಮೂವತ್ತಾರರಿಂದ ಮೂವತ್ತೊಂಬತ್ತು ಡಿಗ್ರಿ ಇರುತ್ತೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅದರ ಪ್ರಮಾಣ ಇನ್ನಷ್ಟು ಹೆಚ್ಚಾಗಬಹುದು ಈಗಾಗಲೇ ಕಲಬುರಗಿಯಲ್ಲಿ ಉಷ್ಣಾಂಶ ದಾಖಲಾಗಿದೆ ಇನ್ನು ಕೂಲ್ ಸಿಟಿ ಅನ್ನಿಸ್ಕೊಂಡಿದ್ದ ಬೆಂಗಳೂರು ಕೂಡ ಈ ಬಾರಿ ಬೆಂಕಿ ಮೇಲೆ ಕೂತು ಹಾಗೆ ಕೋತ ಕೋತ ಕುದೀತಾ ಇದೆ ಬೆಂಗಳೂರಲ್ಲಿ ಮಧ್ಯಾಹ್ನದ ತಾಪಮಾನ ಮೂವತ್ತಾರು ಡಿಗ್ರಿಯನ್ನು ದಾಟ್ತಾ ಇದ್ರೆ ನಿನ್ನೆ ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಕೂಡ ಮೂವತ್ತೊಂದು ಡಿಗ್ರಿಯಷ್ಟು ತಾಪಮಾನ ತೋರಿಸ್ತಾ ಇತ್ತು ಇದು ಕರ್ನಾಟಕದ ಜನರು ಮುಂದೆ ಎದುರಿಸಬೇಕಾಗಿರುವ ಬಿಸಿಲಿನ ಧಗೆಯ ಬಗ್ಗೆ ಸೂಕ್ಷ್ಮ ವಾಗಿ ನಮಗೊಂದು ಸಂದೇಶವನ್ನ ಸೂಚನೆಯನ್ನ ಕೊಡ್ತಾ ಇದೆ ಇನ್ನು ಕೇರಳದ ಕರಾವಳಿ ತೀರಗಳು ಹಾಗೂ ಮಾಹೆಯಲ್ಲಿ ಕೂಡ ಹೀಟ್ ವೇವ್ ನ ಸಂಭವ ಇದ್ದು ಕರ್ನಾಟಕವೂ ಕೂಡ ಈ ಬಾರಿ ಈ ಬಿಸಿಗಾಳಿಯ ಸಮಸ್ಯೆಗೆ ತುತ್ತಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಹವಾಮಾನ ಇಲಾಖೆ ಮಧ್ಯಾಹ್ನದ ಹೊತ್ತಲ್ಲಿ ಅದರಲ್ಲೂ ಬಿಸಿಲು ಹೆಚ್ಚಾಗಿರುವ ಸಮಯದಲ್ಲಿ ಹೊರಗಡೆ ಓಡಾಡುವಾಗ ಹುಷಾರಾಗಿರಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅದರಲ್ಲೂ ವಯಸ್ಸಾದವರು ಅರವತ್ತು ವರ್ಷ ಮೇಲ್ಪಟ್ಟವರು ತುಂಬಾನೇ ಹುಷಾರಾಗಿರಬೇಕು ಅವ್ರು ಹೊರಗೆ ಹೋಗುವ ಸಂದರ್ಭದಲ್ಲಿ ನೀರಿನ ಬಾಟಲಿಗಳನ್ನ ಇಟ್ಕೊಳ್ಳಲೇಬೇಕು ಸಾಧ್ಯವಾದಷ್ಟು ಮನೆಗಳಲ್ಲಿ ಓ ಆರ್ ಎಸ್ ಇಟ್ಕೊಳ್ಳಿ ದೇಹವನ್ನು ಆಗಾಗ ತಂಪು ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಲೇ ಇರಿ ಹೆಚ್ಚು ನೀರು ಕುಡಿತಲೇ ಇರಿ ಅನ್ನೋ ಸಲಹೆಯನ್ನ ಹವಾಮಾನ ಇಲಾಖೆ ಕೊಟ್ಟಿತ್ತು ಅಂದ್ರೆ ಮುಂದೆ ಬಿಸಿಲು ಹೇಗೆ ಸುಡುತ್ತೆ ಅನ್ನೋದು ಹವಾಮಾನ ಇಲಾಖೆಯ ಅಧಿಕಾರಿಗಳ ಅರಿವಿಗೆ ಈಗಾಗಲೇ ಬಂದಿದೆ ಗೆಳೆಯರೆ ಆಫೀಸ್ ಅಲ್ಲಿ ಎ ಸಿ ಚೇಂಬರ್ಗಳಲ್ಲಿ ಕೂತು ಕೆಲಸ ಮಾಡೋರಿಗೆ ಮನೆಯ ಬೆಡ್ರೂಮ್ಗಳಲ್ಲಿ ಕೂಡ ಎಸಿ ಹಾಕಿಸ್ಕೊಂಡವರಿಗೆ ಬಿಸಿಲು ಮತ್ತು ಸೆಕೆಯ ಅನುಭವ ಎಷ್ಟಾಗ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಕೂಲಿ ಕಾರ್ಮಿಕರು ರೈತಾಪಿ ವರ್ಗದ ಜನ ಬಿಸಿಲಲ್ಲಿ ಓಡಾಡಿನೇ ಕೆಲಸ ಮಾಡಬೇಕಾದವರಿಗೆ ಸೂರ್ಯನ ಸಿಟ್ಟು ಖಂಡಿತ ಅನುಭವಕ್ಕೆ ಬರ್ತಾ ಇದೆ ಈ ಬಾರಿಯ ಬಿಸಿಲಿನ ತಾಪ ಎಷ್ಟಿದೆ ಅಂದ್ರೆ ರಾತ್ರಿ ಹೊತ್ತು ತಣ್ಣೀರಲ್ಲಿ ನೆನೆಸಿದ ಬಟ್ಟೆಗಳನ್ನು ಹೊದ್ದು ಮಲಗಬೇಕಾದ ಪರಿಸ್ಥಿತಿ ಅಂತಂದಿಟ್ಟಿದೆ ಮನೆಗಳು ರಾತ್ರಿ ಕೂಡ ಓವನ್ ಗಳ ತರ ತಯಾರಾಗಿ ಕೂತಿವೆ ಗೆಳೆಯರೆ ನಾವಿಲ್ಲಿ ಕೂತ್ಕೊಂಡು ಏನು ಬಂತ್ರಿ ಬೆಂಗಳೂರಿಗೆ ಈ ಪಾಟಿ ಬಿಸಿಲು ಅಂತ ಅಂದ್ಕೋತಾ ಇದೀವಲ್ವಾ ಬರೀ ಬೆಂಗಳೂರು ಅಷ್ಟೇ ಅಲ್ಲ ಈ ಬಾರಿ ಹಿಮಾಲಯ ಪರ್ವತಗಳಲ್ಲಿ ಕೂಡ ಬಿಸಿಲಿನ ಝಳ ಹೆಚ್ಚಾಗ್ತಾ ಇದೆ ಅಲ್ಲಿ ಬಿಸಿಲು ಹೆಚ್ಚಾದ್ರೆ ಹಿಮಾಚಾದಿತ ಪರ್ವತಗಳು ಕರಗಿನ ಅದು ಹಿಮಾಲಯದ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಇತ್ತೀಚೆಗಷ್ಟೇ ಮೊನಾಲಿ ಅಟಲ್ ಸುರಂಗದ ಬಳಿ ಹಿಮ ಸುರಿದಿದೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಇದ್ದುದರಲ್ಲಿ ಅದು ಸ್ವಲ್ಪ ಸಮಾಧಾನ ಪಟ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಇನ್ನು ಬಿಸಿಲಿನ ಜಳದ ಮಾಹಿತಿಯನ್ನ ಹಂಚಿಕೊಂಡಿರುವ ಹವಾಮಾನ ಇಲಾಖೆಯ ಡೈರೆಕ್ಟರ್ ಒಂದು ಖುಷಿಯಾಗೋ ತರದ ಸುದ್ದಿಯನ್ನು ಕೂಡ ಕೊಡ್ತಾ ಇದ್ದಾರೆ ಅದೇನು ಅಂದ್ರೆ ಜೂನ್ ವರೆಗೆ ಎಲ್ಲಿನೋ ಸಮಸ್ಯೆ ಇರುತ್ತೆ ಹೀಗಾಗಿ ಬಿಸಿಲು ಹೆಚ್ಚಾಗಿರುತ್ತೆ ಮೇ ಕೊನೆಯ ವಾರದ ಹೊತ್ತಿಗೆ ಈ ಎಲ್ಲೋ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳಕೊಂಡು ಲಾನ್ ಶುರುವಾಗುತ್ತೆ ಹೀಗಾಗಿ ಈ ಬಾರಿ ಮಾನ್ಸೂನ್ ಉತ್ತಮವಾಗಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಬಾರಿ ಮುಂಗಾರು ಮಳೆ ಚೆನ್ನಾಗುತ್ತೆ ಇದು ಕಳೆದ ವರ್ಷ ಸಾಕಷ್ಟು ಮಳೆ ಕಾಣದೆ ಬತ್ತಿ ಹೋಗ್ತಿದ್ದ ಬೋರುಗಳನ್ನು ನೋಡಿ ಕಣ್ಣೀರು ಹಾಕಿ ಕಂಗಾಲಾಗಿ ಕೂತಿರೋ ರೈತರೇನಿದ್ದಾರೆ ಅವರಿಗೆ ಒಂದು ಖುಷಿಯ ಸಂಗತಿ ಗ್ರಾಮೀಣ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಬೆಂಗಳೂರಿಗರಿಗೆ ಹೇಳ್ತೀನಿ ಕೇಳಿ ಅಲ್ಲಿ ಬೋರುಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಏನೋ ಇರೋದ್ರಲ್ಲಿ ತೃಪ್ತಿ ಪಟ್ಟುಕೊಳ್ಳೋಣ ಅಂದರೆ ಕರೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ಜಾನುವಾರುಗಳಿಗೆ ಮೇವು ಬೆಳೆಯೋದಕ್ಕೆ ಕೂಡ ನೀರಿಲ್ಲ ತೋಟಗಳನ್ನು ಉಳಿಸ್ಕೊಳ್ಳೋದಕ್ಕೆ ರೈತರು ಪಡಬಾರದು ಕಷ್ಟ ಪಡ್ತಾ ಇದ್ದಾರೆ ಕೆಲ ಕಡೆಗಳಲ್ಲಿ ಬೋರ್ಗಳು ಬತ್ತು ಹೋಗಿವೆ ಇನ್ನು ಕೆಲ ಕಡೆಗಳಲ್ಲಿ ನೀರಿದೆ ಆದರೆ ಅದನ್ನು ಹೊರತೆಗೆಯೋದಕ್ಕೆ ಕರೆಂಟ್ ಇಲ್ಲ ರೈತರಿಗೆ ಕರೆಂಟ್ ಕೊಡೋದೇ ಆರು ಗಂಟೆ ಅದು ಕೂಡ ಬೆಳಗ್ಗೆ ಮೂರು ಗಂಟೆ ಕೊಟ್ಟರೆ ಮತ್ತೆ ಯಾವಾಗಲೋ ಮಧ್ಯರಾತ್ರಿ ಮೂರು ಗಂಟೆ ಕೊಡ್ತಾರೆ ಅದು ಕೂಡ ಅವರು ಕೊಟ್ಟರೆ ಕರೆಂಟು ಬಂದರೆ ಅಲ್ಲಿ ವೋಲ್ಟೇಜ್ ಇದ್ರೆ ಬೋರುಗಳ ನೀರು ಹೊರಗೆ ಬರುತ್ತೆ ಈ ಬಾರಿಯಷ್ಟು ಪವರ್ ಪ್ರಾಬ್ಲಮು ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತೂ ಆಗಿರಲಿಲ್ಲ ಏನು ಕಾಲ ಬಂತಪ್ಪ ಅಂತ ರೈತರ ನಿರಾಸೆಗೀಡಾಗೋ ಹೊತ್ತಲ್ಲಿ ಈ ಬಾರಿ ಮುಂಗಾರು ಚೆನ್ನಾಗಾಗತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಸಣ್ಣಗೊಂದಷ್ಟು ಆಸೆ ಕೆರಳು ಹಾಗೆ ಮಾಡ್ತಾ ಇದೆ ಈ ಧಗೆಯನ್ನು ಸಹಿಸಿಕೊಳ್ಳೋ ಸಹನೆಯನ್ನ ಹವಾಮಾನ ಇಲಾಖೆಯ ಒಂದು ಭರವಸೆ ಕೊಡ್ತಾ ಇದೆ ಗೆಳೆಯರೆ ಈ ಬಾರಿಯ ಬಿಸಿಲಿನ ಝಳ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಪಶ್ಚಿಮದ ದೇಶಗಳು ಕೂಡ ಈ ಬಾರಿ ಬಿಸಿಲಿನ ಬೇಗೆಗೆ ತತ್ತರಿಸಿ ಹೋಗ್ತಾ ಇವೆ ಅದರಲ್ಲೂ ದಕ್ಷಿಣ ಅಮೆರಿಕ ಖಂಡದ ದೇಶಗಳಲ್ಲಿ ಹೀಟ್ ವೇವ್ ನ ಸಮಸ್ಯೆ ಹೆಚ್ಚಾಗಿದೆ ಮೆಕ್ಸಿಕೋದಲ್ಲಿ ಬಿಸಿಲು ಹೆಚ್ಚಾಗಿದೆ ಅಮೆರಿಕಾದ ವಾಷಿಂಗ್ಟನ್ ಡಿ ಸಿ ಬಳಿ ಕೂಡ ಇಂಥದ್ದೇ ಪರಿಸ್ಥಿತಿ ಇದ್ದು ಈ ಬಾರಿ ಅಮೆರಿಕನ್ನರು ಕೂಡ ಬಿಸಿಲಿಗೆ ಕಂಗಾಲಾಗ್ತಾ ಇದ್ದಾರೆ ಇನ್ನು ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಮಲೇಷಿಯಾಗಳಲ್ಲಿ ಕೂಡ ಬಿಸಿಲು ಹೆಚ್ಚಾಗಿದೆ ಲಾವೋಸ್ ವಿಯೆಟ್ನಾಂ ಕಾಂಬೋಡಿಯಾ ಫಿಲಿಪೈನ್ಸ್ ಹಾಗೂ ಚೀನಾದ ಒಂದಷ್ಟು ಭಾಗಗಳಲ್ಲಿ ಕೂಡ ಸೂರ್ಯ ಸೂಡುತ್ತಾ ಇನ್ನು ಜಾಗತಿಕವಾಗಿ ಅತಿ ಹೆಚ್ಚು ಬಿಸಿಲಿಗೆ ತುತ್ತಾಗಿರುವುದು ಆಫ್ರಿಕಾ ಖಂಡ ಆಫ್ರಿಕಾದ ಸಹರ ಮತ್ತು ಸಬ್ಸಹರ ಪ್ರದೇಶಗಳಲ್ಲಿ ಉಷ್ಣಾಂಶ ತುಂಬಾನೇ ಹೆಚ್ಚಾಗಿದೆ ಬುರ್ಕಿನೊಫೋ ಮಾಲಿ ನೈಜರ್ ನೈಜೀರಿಯಾ ಮೊರಾಕೋ ಲಿಬಿಯಾ ಈಜಿಪ್ಟ್ ಸುಡಾನ್ ಸೌತ್ ಸುಡಾನ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಇಥಿಯೋಪಿಯಾ ಸೋಮಾಲಿಯಾ ನಮಿಬಿಯಾಗಳಲ್ಲಿ ಕೂಡ ಬಿಸಿಲಿನ ತಾಪ ಹೆಚ್ಚಾಗಿದೆ ಅಲ್ಲೆಲ್ಲ ಹೀಟ್ ವೇವ್ ನ ಸಮಸ್ಯೆ ಮುಂದೆ ತುಂಬಾನೇ ಹೆಚ್ಚಾಗಲಿದ್ದು ಜನ ಅಲ್ಲಿ ತತ್ತರಿಸಿ ಹೋಗ್ತಾ ಇದ್ದಾರೆ ಇಳಿದರೆ ಜಾಗತಿಕ ತಾಪಮಾನ ಏರಿಕೆಗೆ ನಾವು ಸೂರ್ಯನನ್ನು ಬೈಕೋತೀವಿ ಭೂಮಿ ಮೇಲೆ ಸೂರ್ಯ ಕೆಂಡ ಕಾರ್ತಾ ಇದ್ದಾನೆ ಅಂತ ಅಂದ್ಕೋತೀವಿ ಆದರೆ ಸೂರ್ಯನನ್ನು ಬೈಯೋದಕ್ಕಿಂತ ಮೊದಲು ನಾವು ನಮ್ಮನ್ನೇ ಬೈಕೋಬೇಕು ಇವತ್ತು ಯಾವ ರೈತ ತನ್ನ ಹೊಲದಲ್ಲಿ ನೆರಳಿಗಾಗಿ ಒಂದು ಮರ ಬೆಳೆಸ್ತಾ ಇದ್ದಾನೆ ಹೇಳಿ ಹೊಲಗದ್ದೆಗಳು ಮಟ್ಟಸುವಾಗಿ ಕಾಣಬೇಕು ಮರ ಗಿಡಗಳಿದ್ರೆ ಬೆಳೆ ಮೇಲೆ ನೆರಳು ಬೀಳುತ್ತೆ ಜಾಗ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಬದುವಿನಲ್ಲಿದ್ದ ಮರಗಳನ್ನು ಕೂಡ ನಾವು ಕಡಿದು ಹಾಕ್ತಾ ಇದೀವಿ ಹಿಂದೆ ರಸ್ತೆ ಬದಿ ಮರ ನೆಡೋ ಕೆಲಸ ಆಗ್ತಾ ಇತ್ತು ಆದ್ರೆ ಈಗ ಅವುಗಳನ್ನು ಕಡಿದು ಸಮ ಮಾಡೋ ಕೆಲಸ ನಡೀತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ ನೀರಿನ ಯೋಜನೆಗಳು ಸಮೃದ್ಧ ಕಾಡನ್ನು ನಾಶ ಮಾಡ್ತಾ ಘಟ್ಟಗಳನ್ನೆಲ್ಲ ನಾವು ಬೋಳು ಮಾಡ್ತಾ ಇದೀವಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ರಿಯಲ್ ಎಸ್ಟೇಟ್ ಹೀಗೆ ಕಾಂಕ್ರೀಟ್ ಕಾಡುಗಳನ್ನು ಬೆಳೆಸ್ತಾ ಹೋಗ್ತಾ ಇದೀವಿ ಇದರಿಂದ ಪ್ರಕೃತಿಗೂ ಉಸಿರು ಕಟ್ಟೋ ಹಾಗಾಗೋದಿಲ್ವೇ ಜಗತ್ತಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಎಕರೆಗಳಷ್ಟು ಕಾಡನ್ನು ಕಡಿತಾ ಇದೀವಿ ಅಲ್ಲಿ ಕಾಂಕ್ರೀಟ್ ಕಾಡ್ಗಳನ್ನು ಬೆಳೆಸ್ತಾ ಇದ್ದೀವಿ ಅಥವಾ ಕಮರ್ಷಿಯಲ್

ಒಂದು ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕವಾಗಿ ಒಟ್ಟು ಹದಿನಾರು ಮಿಲಿಯನ್ ಎಕರೆಗಳಷ್ಟು ಕಾಡು ನಾಶ ಆಗಿದೆ ಒಂಬೈನೂರ ತೊಂಬತ್ತರಿಂದ ಇಲ್ಲಿವರೆಗೆ ನೂರ ಎಪ್ಪತ್ತೆಂಟು ಮಿಲಿಯನ್ ಹೆಕ್ಟೇರ್ ನಷ್ಟು ಕಾಡನ್ನು ನಾವು ಕಡಿದು ನಾಡನ್ನಾಗಿ ಪರಿವರ್ತನೆ ಮಾಡಿದ್ದೀವಿ ನಮ್ಮ ಮನೆ ಮುಂದಿನ ಗಿಡಕ್ಕೊಂದು ಬಕೆಟ್ ನೀರನ್ನು ನಾವು ಹಾಕ್ತಿವ್ ನಾವು ಏನೂ ಮಾಡದೇ ಇದ್ರು ಅದರ ಪಾಡಿಗೆ ಅದು ಬೆಳೆದು ನಿಂತು ಮರಕ್ಕೆ ಬೇಕಾದ್ರೆ ಎರಡು ಹನಿ ಆಸಿಡ್ ಹಾಕಿ ಕೊಂದು ಬಿಡ್ತೀವಿ ಹೊರತು ಒಂದು ಬಕೆಟ್ ನೀರು ಕೂಡ ಹಾಕೋದು ನೀಚ ಸಂತತಿ ನಮ್ಮದು ಮರ ಇದ್ರೆ ಎಲೆ ಬೀಳಸುತ್ತೆ ನೆಲಗಲಿ ಜಾಗುತ್ತೆ ಅದನ್ನು ಕ್ಲೀನ್ ಮಾಡೋದು ಯಾರು ಇದು ಪಟ್ಟಣವಾಸಿಗಳ ಚಿಂತೆ ಹಳ್ಳಿಗಳು ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ ಒಂದು ಕಾಲಕ್ಕೆ ಹಳ್ಳಿಗಳಲ್ಲಿ ಸಾಕಷ್ಟು ಆಲದ ಮರಗಳಿರ್ತಾ ಇದ್ವು ಊರ ಮುಂದೆ ಅರಳಿ ಕಟ್ಟೆಗಳನ್ನು ನೀವು ಕೂಡ ನೋಡಿರ್ತೀರಿ ಆದರೆ ಇವತ್ತು ಎಷ್ಟು ಊರುಗಳಲ್ಲಿ ಆಲದ ಮರಗಳು ಅರಳಿ ಕಟ್ಟೆಗಳು ಉಳ್ಕೊಂಡಿವೆ ಎಲ್ಲವನ್ನು ನಾಶ ಮಾಡಿ ಈಗ ಅಯ್ಯೋ ಬಿಸಿಲು ಅಂದರೆ ಪಾಪ ಪ್ರಕೃತಿ ಆದರೂ ಏನು ಮಾಡುತ್ತೆ ಅನುಭವಿಸಿರೋ ಮಕ್ಕಳ ಅಂತ ಹೇಳುತ್ತೆ ಅಷ್ಟೇ ಬಿತ್ತಿದ್ದನ್ನೇ ಉಣ್ಣೋದು ಅಂದರೆ ಇದೇ ಮತ್ತೆ ಗೆಳೆಯರೇ ಇನ್ನಾದರೂ ಸ್ವಲ್ಪ ಬುದ್ಧಿವಂತರಾಗೋಣ ಮಕ್ಕಳಿಗೆ ಅವರು ಚೆನ್ನಾಗಿರಲಿ ಅಂತ ನೀವು ಆಸ್ತಿ ಹಣ ಮಾಡ್ತಿರಲ್ಲ ಆರೋಗ್ಯನೇ ಇಲ್ಲದೆ ನಿಮ್ಮ ಹಣ ಆಸ್ತಿನೇನು ಅವರು ತಲೆ ಮೇಲೆ ಹಾಕ್ಕೋತಾರೆ ಬನ್ನಿ ಮುಂದಿನ ತಲೆಮಾರಿಗೆ ಆರೋಗ್ಯ ಕೊಡೋಣ ಪ್ರಕೃತಿಯನ್ನು ಉಳಿಸೋಣ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದಷ್ಟು ಗಿಡ ಮರಗಳನ್ನು ನೆಡೋಣ ಮಳೆಗಾಲ ಶುರುವಾದ ಕೂಡಲೇ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರ ಹೆಸರಲ್ಲಿ ಕನಿಷ್ಠ ಒಂದೊಂದು ಗಿಡ ನೆಡಿ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಈ ಬಾರಿಯ ಬಿಸಿಲು ನಮಗೆಲ್ಲ ಪಾಠ ಕಲಿಸಲಿ ಇದು ಗೆಳೆಯರೆ ಭಾರತದಲ್ಲಿ ಹೆಚ್ಚಾಗಿರೋ ಸೂರ್ಯ ಪ್ರಕೋಪ ಹಾಗೂ ಹೀಟ್ ವೇವ್ ಸಮಸ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ